ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸ್ವಾಗತ ನಮ್ಮ ವೇದಾಂತ ಶ್ರೀ ರಾಜೀವ್ ದೀಕ್ಷಿತ್ ಚಾನಲಲ್ಲಿ. ಸೊ ಇವತ್ತಿನ ವಿಷಯ ಎಮರ್ಜೆನ್ಸಿ ಡಿಸೀಸಸ್, ಎಮರ್ಜೆನ್ಸಿ ರೋಗಗಳು, ತುರ್ತು ರೋಗಗಳು. ಏನೇನು ತುರ್ತು ರೋಗಗಳು ಮನುಷ್ಯನಲ್ಲಿ ಬರುತ್ತೆ, ಆಮೇಲೆ ಆ ತುರ್ತು ರೋಗಗಳಲ್ಲಿ ನಾವು ಏನು ಕ್ರಮಗಳನ್ನ ತೊಗೊಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಟ್ರೀಟ್ಮೆಂಟ್ ಅಲ್ಲ, ಫಸ್ಟ್ ಏಡ್ ಅಂತಲೂ ಅನ್ಬಹುದು. ಅಥವಾ ತುರ್ತು ರೋಗಗಳಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಎಮರ್ಜೆನ್ಸಿ ಡಿಸೀಸಸ್ ಅಂತ ಹೇಳಿದರೆ ತುರ್ತು ರೋಗಗಳು. ಅದು ತುರ್ತು ರೋಗಗಳು ಅಂದ ತಕ್ಷಣ ಏನಪ್ಪ ಅಂತ ಹೇಳಿದರೆ ಭಯ ಬೀಳುವಂಥ ಒಂದು ಏನು ರೋಗಗಳಿರುತ್ತೆ ಅಂತ ಹೇಳಿದರೆ, ಎಕ್ಸಾಂಪಲ್ಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಏನೋ ಒಂದು ವಸ್ತು ಬಡದು ಅಥವಾ ಇಂಜುರಿ ಆಗಿ ರಕ್ತಸ್ರಾವ, ದೀರ್ಘವಾದ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ ಈ ರಕ್ತಸ್ರಾವ ಆದಾಗ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಫಸ್ಟ್ ಏಡ್ ಕೊಟ್ಟು ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕಿ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಹಾಗೆ ಮಾಡಿದ್ರೂ ಸಹಿತ ಅದು ನಿಂದ್ರದೇ ಇತ್ತಂದರು ಅಂದರೆ, ಸೊ ಅದು ಎಮರ್ಜೆನ್ಸಿ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಅದು ಬರುತ್ತೆ. ಸೊ ಈ ತುರ್ತು ಪರಿಸ್ಥಿತಿಯ ಈ ಏನೋ ರಕ್ತಸ್ರಾವ ಏನಾರು ಇತ್ತು ಅಂತ ಹೇಳಿದರೆ ಇಮಿಡಿಯೇಟಾಗಿ ನೀವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಅಂತ ಒಂದು ಹಾಸ್ಪಿಟಲ್ಲು ಅಥವಾ ಕ್ಲಿನಿಕ್ಕು ಇದರಲ್ಲಿ ಟ್ರೈನ್ ಆಗಿರ್ತಕ್ಕಂಥ ಒಬ್ಬ ಯಾರೋ ವೈದ್ಯರಿಗೆ ನೀವು ತೋರಿಸ್ಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಒಂದನೇದೇನಪ್ಪ ಅಂತ ಹೇಳಿದರೆ ನಾನು ಹೇಳ್ದಂಗೆ ರಕ್ತಸ್ರಾವ. ಸೊ ಈ ರಕ್ತಸ್ರಾವದಲ್ಲಿ ಒಂದು ಎರಡು ಮೂರು ವಿಧಗಳಿದೆ ಸ್ನೇಹಿತರೆ ಅಂತ ಹೇಳಿದರೆ, ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕು ಇದು ಎಮರ್ಜೆನ್ಸಿನ ಅಥವಾ ಎಮರ್ಜೆನ್ಸಿ ಇಲ್ವಾ ಅಂತ ಹೇಳಿದರೆ, ಸೊ ಈಗ ಬ್ಲೀಡಿಂಗು ಸ್ವಲ್ಪ ಇತ್ತು ಅಂತಂದರೆ ಅದೇನು ಎಮರ್ಜೆನ್ಸಿ ಅಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಅದೇನಾದ್ರು ದೀರ್ಘವಾಗಿ ನಿಂದ್ರಲೇ ಇಲ್ಲ ರಕ್ತ ಅಂತ ಹೇಳಿದರೆ ಆ ಟೈಮಲ್ಲಿ ಏನು ಎಮರ್ಜೆನ್ಸಿ ಡಿಸೀಸ್, ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ತುರ್ತು ಪರಿಸ್ಥಿತಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ಒಂದು ಎರಡು ಮೂರು ಪಾಯಿಂಟ್ ಹೇಳ್ಬಿಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಯಾವ ಭಾಗದಲ್ಲಿ ಇದು ಏನು ರಕ್ತಸ್ರಾವ ಆಗ್ತಾ ಇದೆಯಲ್ಲ, ಸೊ ಅಲ್ಲಿ ಮಾಂಸಖಂಡ ಮತ್ತು ಏನು ಮೂಳೆ ಏನಾದ್ರು ಕಾಣ್ತಾ ಇತ್ತು ಅಂದರೆ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಅದು ಡೀಪ್ ಅಂದರೆ ಒಳಪೆಟ್ಟು ಬಿದ್ದುಬಿಟ್ಟಿರುತ್ತೆ ಈ ಕಾರಣದಿಂದ, ಸೊ ಇದು ರಕ್ತಸ್ರಾವ ದೀರ್ಘವಾಗಿ ಹೋಗುವ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕು ಸ್ನೇಹಿತರೆ. ಆಮೇಲೆ ಏನಾದ್ರು ಒಂದು ವಸ್ತು ಅಂತ ಹೇಳಿದರೆ, ಈಗ ಏನೋ ಜಗಳ ನಡೆದಿರುತ್ತೆ, ಏನಾದ್ರು ಒಂದು ವಸ್ತು ಆ ಇಂಜುರಿ ಪ್ಲೇಸಲ್ಲಿ ಅಂದರೆ ಗಾಯವಾದ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿದರೆ ಅದು ಒಂದು ಎಮರ್ಜೆನ್ಸಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತ ಹೇಳಿದರೆ, ರಕ್ತ ಚಿಕ್ಕ ಗಾಯ ಇತ್ತಂದ್ರೂ ದೀರ್ಘಕಾಲಿಕವಾಗಿ ರಕ್ತಸ್ರಾವ ಆಗ್ತಾನೇ ಇರುತ್ತಲ್ಲ, ಅದು ಒಂದು ಎಮರ್ಜೆನ್ಸಿ ಸ್ನೇಹಿತರೆ. ಇವು ಮೂರೂ ಈ ರಕ್ತಸ್ರಾವದ ಒಂದು ತುರ್ತು ಪರಿಸ್ಥಿತಿಗಳು. ಸೊ ಮುಂದಿಂದ ಉಸಿರಾಡುವ ಪ್ರಕ್ರಿಯೆಯಲ್ಲಿ ಏನಾದರೂ ಅಡೆತಡೆಗಳುಂಟಾದರೆ ಡಿಫಿಕಲ್ಟ್ ಬ್ರೀದಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ಡಿಫಿಕಲ್ಟ್ ಬ್ರೀದಿಂಗು ಒಂದು ಎಮರ್ಜೆನ್ಸಿ ಕಂಡೀಷನ್ನು ಅಥವಾ ತುರ್ತು ಪರಿಸ್ಥಿತಿಯ ಒಂದು ರೋಗ ಆಗುತ್ತೆ ಸ್ನೇಹಿತರೆ. ಏನಂತಂತಂದರೆ, ಈಗ ಯಾರೋ ಒಂದು ನಾರ್ಮಲ್ಲಾಗಿ ಉಸಿರಾಡ್ತಾ ಇರಬೇಕಾಯಿತು ಅಂತ ಹೇಳಿದರೆ ಏನು ತೊಂದರೆ ಇರಲ್ಲ, ಸಡನ್ನಾಗಿ ಅವ್ರಿಗೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದರೆ ಇದು ಒಂದು ಎಮರ್ಜೆನ್ಸಿ ಏನೋ ರೋಗ ಅಂತಲೂ ಅನ್ಬೋದು ಸ್ನೇಹಿತರೆ, ತುರ್ತು ಪರಿಸ್ಥಿತಿಯ ಒಂದು ರೋಗ. ಸೊ ಈ ತುರ್ತು ಪರಿಸ್ಥಿತಿಯ ರೋಗನ ಹೇಗೆ ನಾವು ಏನು ಇವ್ಯಾಲ್ಯುವೇಟ್ ಮಾಡಬೇಕು, ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದರೆ, ಸೊ ಅವರು ದೀರ್ಘವಾಗಿ ಉಸಿರಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಕಷ್ಟಪಡ್ತಿರ್ತಾರೆ, ಏನೋ ಉಸಿರು ತೊಗೊಳೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಆಮೇಲೆ ತೇಲ್ಗಣ್ಣು ಮೇಲ್ಗಣ್ಣು ಆಗ್ತಾ ಇರುತ್ತೆ ಅಂದರೆ ಅವ್ರಿಗೆ ಕಾನ್ಷಿಯಸ್ನೆಸ್ ಇರಲ್ಲ ಅಂತ ಹೇಳಿದರೆ ಅವ್ರಿಗೆ ಎಚ್ಚರ ತಪ್ತಾ ಹೋಗ್ತಾ ಇರುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಈ ಉಸಿರಾಡುವ ಒಂದು ರೋಗಕ್ಕೆ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಉಸಿರಾಡುವ ತೊಂದರೆಗಳಲ್ಲಿ ಇನ್ನೊಂದು ಎರಡು ಮೂರು ಇದೆ. ಏನು ಅಂತ ಹೇಳಿದರೆ, ಒಂದು ಪೂರ್ತಿಯಾಗಿ ಸ್ವೆಟಿಂಗ್ ಆಗೋ ಪರಿಸ್ಥಿತಿನೂ ಇರುತ್ತೆ. ಈ ಏನಾದ್ರು ಉಸಿರಾಡೋ ತೊಂದರೆ ಇತ್ತು ಅಂದರೆ ನಮ್ಮ ದೇಹದಲ್ಲಿ ಪೂರ್ತಿಯಾಗಿ ಬೆವರು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಹೀಗಾದ್ರೂ ಸಹಿತ ಅದು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ, ಎಮರ್ಜೆನ್ಸಿ ಉಸಿರಾಡುವ ಒಂದು ರೋಗಗಳಲ್ಲಿ ಏನು ಕಾನ್ಷಿಯಸ್ ಇರಲ್ಲ ಅಂದರೆ ಎಚ್ಚರ ತಪ್ತಾ ಇರುತ್ತೆ. ಆಮೇಲೆ ಈ ಉಸಿರಾಡುವ ಪ್ರಕ್ರಿಯೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಇದು ಏನೋ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ ಅಂತ, ಈ ಒಂದು ಶಬ್ದವನ್ನು ಅವರು ಮಾಡ್ತಾ ಇರ್ತಾರೆ.
ಹೀಗಾಗಿ ಇಂಥ ಏನಾದರೂ ಒಂದು ಉಸಿರಾಡುವ ತೊಂದರೆ ಇತ್ತು ಅಂತ ಹೇಳಿದರೆ ಇದನ್ನ ತುರ್ತು ಪರಿಸ್ಥಿತಿಯ ಒಂದು ರೋಗ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. ಆಮೇಲೆ ಮೂರನೇದೇನಪ್ಪ ಅಂತ ಹೇಳಿದರೆ ಯಾರು ಸಡನ್ನಾಗಿ ಎಚ್ಚರ ತಪ್ಪಿಟ್ರು ಅಂತ ಹೇಳಿದರೆ ಇದು ಒಂದು ಎಮರ್ಜೆನ್ಸಿ ಆಗುತ್ತೆ ಸ್ನೇಹಿತರೆ. ಈ ಎಚ್ಚರ ತಪ್ಪಕ್ಕೆ ಸೊ ನೂರಾರು ಕಾರಣಗಳಿರುತ್ತೆ. ಸೊ ಹೀಗಾಗಿ ಎಚ್ಚರ ತಪ್ಪಿತ್ತು ಅಂತ ಹೇಳಿದರೆ ಅದು ಇಮಿಡಿಯೇಟ್ ಏನಾದರೂ ಮೆಡಿಕಲ್ ಹೆಲ್ಪ್ ಬೇಕು, ಡಾಕ್ಟ್ರನ್ನ ಒಬ್ಬರು ವೈದ್ಯರು ಅವ್ರನ್ನ ನೋಡಿ ಏನಾಗಿದೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಉಸಿರಾಡ್ತಿರ್ತಾನೆ ಮನುಷ್ಯ, ಬಟ್ ಅವನು ಕಣ್ಣು ತೆಗ್ದಿರಲ್ಲ, ಕಣ್ಣು ಮುಚ್ಚಿರ್ತಾನೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೊಲ್ಯಾಪ್ಸ್ ಆದಾಗ ಪೂರ್ತಿ ಬೆವರು ಬರೋಂಥ ಸ್ಥಿತಿ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ನಾಲ್ಗೆ ಬ್ಲೂ ಇರುತ್ತೆ ಅಥವಾ ಮೈಯೆಲ್ಲ ಬ್ಲೂ ಆಗಿರುತ್ತೆ, ಅಂದರೆ ನೀಲಿ ಕಲರು, ನೀಲಿ ಕಲರ್ ಆಗಿರುತ್ತೆ. ಇವೆಲ್ಲ ಏನಾದ್ರು ನಿಮ್ಗೆ ಕಂಡು ಬಂತು ಅಂತಂದರೆ ಇದು ಒಂದು ತುರ್ತು ಪರಿಸ್ಥಿತಿಯ ಒಂದು ರೋಗ ಅಂತ ಕನ್ಸಿಡರ್ ಮಾಡಬೇಕು ಸ್ನೇಹಿತರೆ. ನಾಲ್ಕನೇದು ಬಂದುಬಿಟ್ಟು ಈ ಇದು ಫಿಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಇದು ಬರುತ್ತೆ, ಏನು ಒಬ್ಬೊಬ್ಬರಿಗೆ ಏನು ಫಿಟ್ಸ್ ಬರ್ತಾ ಇರುತ್ತೆ, ಸೀಜರ್ಸ್ ಅಂತಲೂ ಹೇಳ್ತೀವಿ ನಾವು. ಹಾಂ, ಹಿಂಗೇನಾದ್ರು ಇತ್ತು ಅಂತ ಹೇಳಿದರೆ ಸೀಜರ್ಸ್ ಬಂದಾಗ ಸೊ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಸ್ನೇಹಿತರೆ. ಇದರಿಂದ ಜೀವ ಏನು ಹೋಗಲ್ಲ, ಬಟ್ ಆದರೆ ಇದನ್ನ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ಇದು ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಒಂದು ರೋಗ ಸ್ನೇಹಿತರೆ. ಅಂದರೆ ಈ ನಮ್ಮ ಮೆದುಳಿನ ಒಂದು ತೊಂದರೆಗಳಿಂದ ಆಗ್ತಕ್ಕಂಥ ಈ ರೋಗ, ಫಿಟ್ಸ್ ಆಯಿತು, ಸೀಜರ್ಸ್ ಆಯಿತು, ಇವೆಲ್ಲ ಬರೋದು ಒಂದು ಎಮರ್ಜೆನ್ಸಿ ಇದ್ದರೆ ಮಾತ್ರ ಹೀಗೆ ಏನು ರೋಗಗಳು ಶುರುವಾಗುತ್ತೆ ಸ್ನೇಹಿತರೆ. ಫಿಟ್ಸ್ ಏನಾದ್ರು ಇತ್ತು ಅಂತ ಹೇಳಿದರೆ ಎಮರ್ಜೆನ್ಸಿ ರೋಗ ಅಂತ ಕನ್ಸಿಡರ್ ಮಾಡಬೇಕು. ಈ ಫಿಟ್ಸ್ ಬಂದಾಗ ನಾವು ಕೀಲಿ ಕೈ ಕೊಡೋಕ್ಕೆ ಹೋಗ್ತಿರ್ತೀವಿ, ಅದು ತುಂಬ ತಪ್ಪು ಸ್ನೇಹಿತರೆ. ಕೀಲಿ ಕೈ ಕೊಡಬಾರ್ದು, ಆದಷ್ಟು ಅವನ ಮೂಮೆಂಟ್ಸ್ನ ನಾವು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕೇ ಹೊರತಾಗಿ ಮನುಷ್ಯನ ಒಂದು ಏನೋ ಅಂಗಗಳನ್ನು ಕೀಲಿ ಕೈಯಿಂದ ಅಥವಾ ಬೇರೆ ಏನೋ ಒಂದು ಇದನ್ನು ಮಾಡೋಕ್ಕೆ ಹೋದರೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಆ ಮನುಷ್ಯನು ಎಷ್ಟರ ಮಟ್ಟಿಗೆ ಕಂಫರ್ಟೇಬಲ್ ಮಾಡ್ಬೋದು ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ಈ ಎಲ್ಲ ಎಮರ್ಜೆನ್ಸಿ ಕಂಡೀಷನ್ಸ್ ನಾನೇನು ಹೇಳ್ತಾ ಇದ್ದೀನಲ್ಲ, ನೀರು ಮಾತ್ರ ಕುಡಿಸ್ಲೇಬಾರ್ದು. ಯಾವುದೇ ಈಗ ಹೇಳ್ತಾ ಇರೋಂಥ ಯಾವುದೇ ಒಂದು ಎಮರ್ಜೆನ್ಸಿಯಲ್ಲಿದ್ದರೂ ಸಹಿತ ನೀರು ಕುಡಿಸುವಲ್ಲಿ ನಾವು ಮುಂದಾಗ್ತಾ ಇರ್ತೀವಿ. ಅಂದರೆ ಯಾರೋ ಒಬ್ಬರು ಬಿದ್ದು ಎಚ್ಚರ ತಪ್ಪಿದ್ರು ಅಂದ ತಕ್ಷಣ ನೀರು ಹೋಗಿ ಕೊಟ್ಬಿಡ್ತೀವಿ, ಅದು ತುಂಬ ತಪ್ಪು ಸ್ನೇಹಿತರೆ. ಅದರಿಂದ ಜೀವ ಹೋಗೋ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗಾಗಿ ಈ ಫಿಟ್ಸಲ್ಲಿ ನೀರು ಕುಡಿಸ್ಬಾರ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಸ್ನೇಹಿತರೆ. ಆಮೇಲೆ ತುಂಬ ಏನು ಡೀಪರ್ ಪೇನ್ಸ್ ಇದ್ದನೂ ಒಂದು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಅಂದರೆ ಯಾವುದೇ ಒಂದು ಅಂಗದಲ್ಲಿ, ಯಾವುದೇ ಒಂದು ದೇಹದ ಒಂದು ಭಾಗದಲ್ಲಿ ತುಂಬ ನೋವಿದೆ ಅಂತ ಹೇಳಿದ್ರು ಇದು ಒಂದು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಇದರಲ್ಲಿ 108 ರೋಗಗಳು ಬರುತ್ತೆ. ಯಾವ ರೋಗದಿಂದ ಆ ನೋವು ಬರ್ತಾ ಇದೆ, ದೀರ್ಘವಾದ ನೋವು ಬರ್ತಾ ಇದೆ ಅನ್ನೋದನ್ನ ನಾವು ಸರಿಯಾಗಿ ಇವ್ಯಾಲ್ಯುವೇಟ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಹೀಗಾಗಿ ತುಂಬ ದೀರ್ಘಕಾಲಿಕ ಒಂದು ನೋವು ಅಥವಾ ತುಂಬ ಒಂದು ಏನು ಬಹಳ ಒಂದು ನೋವಿನ ಒಂದು ಸ್ಥಿತಿ ಇತ್ತು ಅಂತ ಹೇಳಿದ್ರು ಸಹಿತ ಅದನ್ನ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ, ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಸ್ನೇಹಿತರೆ. ಈ ಎಮರ್ಜೆನ್ಸಿ ಕಂಡೀಷನಲ್ಲಿ ಏನೇನಾಗುತ್ತೆ ಅಂತ ಹೇಳಿದರೆ ಒಂದು ಸುಸ್ತಾಗುತ್ತೆ, ತುಂಬ ತುಂಬ ಮೈ ತುಂಬ ಬೆವರು ಬಂದಿರುತ್ತೆ. ಆಮೇಲೆ ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ ಕಣ್ಣು ಮುಚ್ಚಿಬಿಟ್ಟಿರ್ತಾನೆ ಏನೋ ರೋಗಿ, ಆಮೇಲೆ ಬಿದ್ದುಬಿಟ್ಟಿರ್ತಾರೆ. ಸೊ ಇದು ಒಂದು ಮೂರ್ನಾಲ್ಕು ನೀವೇನಾದ್ರು ನೋಡಿದ್ರಿ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ನ ಒಂದು ಪರಿಸ್ಥಿತಿ ಇದ್ದರೂ ಇರಬಹುದು ಅಂಥೇಳಿ ಇದು ಒಂದು ಎಮರ್ಜೆನ್ಸಿ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಪರಿಸ್ಥಿತಿಯಲ್ಲೂ ಸಹ ನಾವು ನೀರು ಕೊಡಬಾರ್ದು. ಯಾವುದೇ ಒಂದು ರೋಗಿಗೆ ಎಮರ್ಜೆನ್ಸಿಯಲ್ಲಿ ನೀರು ಕೊಡಬಾರ್ದು. ನಾವು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗಿ ಕೆಟ್ಟದಾಗ್ತಾ ಇರುತ್ತೆ. ಹೀಗಾಗಿ ಸೊ ಇದಿಷ್ಟು ನೀವು ನೆನಪಿಟ್ಕೊಳೋದು ಒಂದು ಒಳ್ಳೆಯದು ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕೊನೆಯದಾಗಿ ಸ್ಟ್ರೋಕ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅಂದರೆ ಲಕ್ವಾ ಅಂತ ಹೇಳ್ತೀವಲ್ಲ. ಸೊ ಇದು ಒಂದು ಎಮರ್ಜೆನ್ಸಿ ಕಂಡೀಷನ್ ಸ್ನೇಹಿತರೆ, ತುರ್ತು ಪರಿಸ್ಥಿತಿಯ ಒಂದು ಸನ್ನಿವೇಶ ಇದು. ಯಾಕೆ ಅಂತ ಹೇಳಿದರೆ ಈ ಶಾಕ್ ಏನಾದ್ರು ಆಯಿತು ಅಂತಂದರೆ ಅಥವಾ ಈ ಸ್ಟ್ರೋಕ್ ಏನಾದ್ರು ಆಯಿತು ಅಂತ ಹೇಳಿದರೆ ನಮ್ಮ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರುತ್ತೆ ಅಥವಾ ನಮ್ಮ ಮೆದುಳಿನಲ್ಲಿ ಏನೋ ತೊಂದರೆ ಆಗಿದೆ, ಹೀಗಾಗಿ ಸ್ಟ್ರೋಕ್ ಆಗಿರುತ್ತೆ ಸ್ನೇಹಿತರೆ. ಈ ಸ್ಟ್ರೋಕ್ ಆಗೋದ್ರಿಂದ ಏನಪ್ಪ ಅಂತ ಹೇಳಿದರೆ ವ್ಯಕ್ತಿ ಮೂರ್ಛೆ ತಪ್ಪಿರ್ತಾನೆ. ಸೊ ಈ ಸ್ಟ್ರೋಕಿನ ಒಂದು ಏನಪ್ಪ ಅಂತ ಹೇಳಿದರೆ ಒಂದಿಷ್ಟು ಫೈಂಡಿಂಗ್ಸ್ ಇದೆ ಸ್ನೇಹಿತರೆ, FIRST ಅಂತ, ಫಸ್ಟ್ ಅಂತ. ಸೊ ಅವ್ರದ್ದು ಮುಖ ಎಲ್ಲ ಬಿಳಿಚ್ಕೊಂಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಅವರು ರೆಸ್ಟ್ಲೆಸ್ನೆಸ್ ಆಗಿರ್ತಾರೆ.
ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಅವರು ಒಂದು ಭಾಗ ಒಂದು ಪ್ಯಾರಲಿಸಿಸ್ ಆಗಿಬಿಟ್ಟಿರುತ್ತೆ ಅಥವಾ ಪೂರ್ತಿ ದೇಹನೇ ಪ್ಯಾರಲಿಸಿಸ್ ಆಗಿಬಿಟ್ಟಿರುತ್ತೆ, ಯಾವುದೇ ಒಂದು ಭಾಗ ಪ್ಯಾರಲಿಸಿಸ್ ಆಗಿಬಿಟ್ಟಿರುತ್ತೆ. ಹೀಗೆ ಒಂದಿಷ್ಟು ನೀವು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಏನು ಲಕ್ಷಣಗಳು ಸ್ನೇಹಿತರೆ, ಈ ಸ್ಟ್ರೋಕ್ ಏನಾದ್ರು ಆಗಿತ್ತು ಅಂತ ಹೇಳಿದರೆ. ಸೊ ಈ ಸ್ಟ್ರೋಕ್ ಆದವ್ರಿಗೂ ನೀರು ಕೊಡಬಾರ್ದು ಸ್ನೇಹಿತರೆ. ಸೊ ಹೀಗೆ ಇದಿಷ್ಟೂ ನೀವೇನಾದ್ರು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತ ಹೇಳಿದರೆ, ಈ ಎಮರ್ಜೆನ್ಸಿ ರೋಗಗಳು ಅಥವಾ ತುರ್ತು ಪರಿಸ್ಥಿತಿಯ ರೋಗಗಳಿಂದ ನಾವು ಅದನ್ನ ಫೈಂಡ್ ಔಟ್ ಮಾಡಿ ಸರಿಯಾದ ಒಂದು ಚಿಕಿತ್ಸೆ ಕೊಡೋ ಜಾಗಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ. ಸೊ ಹೀಗೆ ತುರ್ತು ಪರಿಸ್ಥಿತಿಯ ರೋಗಗಳಲ್ಲಿ ನಾವು ಏನೇನು ಮಾಡಬಾರ್ದು ಅನ್ನೋದು ಒಂದು 4-5 ಪಾಯಿಂಟ್ಸ್ನ ನಾನು ಹೇಳಿಬಿಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನೀರು ಕೊಡಬಾರ್ದು. ಆಮೇಲೆ ಎರಡನೇದಾಗಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರೋ ಹಾಗೆ ಮಾಡಬೇಕು, ಅಂದರೆ ಪರಿಸ್ಥಿತಿನ ಮೀರಿ ಭಯ ಬೀಳಬಾರ್ದು. ಭಯ ಬಿದ್ದಷ್ಟೂ ನಮ್ಮ ರೋಗ ಉಲ್ಬಣಿಸುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಹೀಗಾಗಿ ಆದಷ್ಟು ಸನ್ನಿವೇಶವನ್ನು ಕಂಟ್ರೋಲಲ್ಲಿಡೋಂಥ ಪ್ರಯತ್ನ ನೀವು ಮಾಡಬೇಕಾಗುತ್ತೆ, ನೀವೇನಾದ್ರು ಆ ಸ್ಥಳದಲ್ಲಿತ್ತು ಅಂತ ಹೇಳಿದರೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದರೆ, ನೀರನ್ನು ಕುಡಿಸ್ಬೇಡಿ. ನೀರನ್ನು ಬೇಕಾದರೆ ಮೈ ಮೇಲೆ ಹಾಕಿ ಒಂದು ಸ್ವಲ್ಪ ಏನು ಮುಖವನ್ನು ತೊಳೆಯುವ ಕೆಲಸ ಮಾಡಬಹುದು, ಅಥವಾ ದೇಹದ ಯಾವುದೇ ಒಂದು ಅಂಗಕ್ಕೆ ನೀರು ಹಾಕಿ ಸ್ವಲ್ಪ ತಣ್ಣನೆ ಒಂದು ಬಟ್ಟೆಯಿಂದ ಒರೆಸುವ ಕೆಲಸ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ಮಾಡಿದ್ರೂ ಒಂದು ಸ್ವಲ್ಪ ಅವ್ರಿಗೆ ಏನು ರಿಲೀಫ್ ಆಗುತ್ತೆ ಅಥವಾ ಸ್ವಲ್ಪ ಆರಾಮಾಗುವ ಒಂದು ಸನ್ನಿವೇಶ ಬಂದರೂ ಬರಬಹುದು ಸ್ನೇಹಿತರೆ. ಒಂದು ನೀರು ಕುಡಿಸಬಾರ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀರನ್ನು ಅಪ್ಲೈ ಮಾಡ್ಬೋದು, ಅಂದರೆ ನೀವು ನೀರನ್ನು ನೀರಿನ ಒಂದು ಬಟ್ಟೆಯಿಂದ ಒರೆಸ್ಬೋದು. ಎರಡನೇದು ಹೀಗೆ ಮಾಡಬೇಕು ಸ್ನೇಹಿತರೆ. ಮೂರನೇದೇನಪ್ಪ ಅಂತ ಹೇಳಿದರೆ, ಪರಿಸ್ಥಿತಿಯನ್ನು ನಾವು ಕಂಟ್ರೋಲ್ ಮಾಡೋಂಥ ಒಂದು ಸನ್ನಿವೇಶವನ್ನು, ಒಂದು ಕಾನ್ಫಿಡೆನ್ಸು ಅಥವಾ ಒಂದು ಧೈರ್ಯ ತುಂಬುವ ಒಂದು ಪರಿಸ್ಥಿತಿ, ಧೈರ್ಯ ತುಂಬುವ ಒಂದು ಕೆಲಸವನ್ನು ಮಾಡಿದರೆ ಈ ಎಮರ್ಜೆನ್ಸಿ ರೋಗಗಳಲ್ಲಿ ತುಂಬ ಏನೋ ಉಪಯೋಗಕಾರ ಆಗಿಸ್ತದೆ ಸ್ನೇಹಿತರೆ. ಈ ಎಮರ್ಜೆನ್ಸಿ ಆಗುವುದೇ ಒಂದು ದೀರ್ಘಕಾಲಿಕ ಒಂದು ರೋಗದಿಂದ ಆಗ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ ಈ ಸಾಮಾನ್ಯವಾಗಿ. ಆದರೆ ಒಂದೊಂದು ಎಮರ್ಜೆನ್ಸಿ ರೋಗಗಳು ಸಡನ್ನಾಗಿ ಬರೋದೊಂದು ಇದ್ದರೂ ಇರಬಹುದು ಸ್ನೇಹಿತರೆ. ಅಂದರೆ ಈ ಎಮರ್ಜೆನ್ಸಿ ಒಂದು ಅಕ್ಯೂಟಲ್ಲೂ ಇರುತ್ತೆ, ಒಂದು ಕ್ರಾನಿಕಲ್ಲೂ ಇರುತ್ತೆ. ಅಕ್ಯೂಟ್ ಅಂತ ಹೇಳಿದರೆ ತುರ್ತು ಪರಿಸ್ಥಿತಿ ತಕ್ಷಣಕ್ಕೆ ಬರುವಂಥದ್ದು ಅಕ್ಯೂಟ್ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಯಾವುದೇ ಒಂದು ದೀರ್ಘಕಾಲಿಕ ರೋಗದಿಂದ ಬರ್ತಾ ಇರ್ತಕ್ಕಂಥದ್ದನ್ನ ಸೊ ಅದು ಕ್ರಾನಿಕ್ ಡಿಸೀಸಿಂದ ಬರ್ತಕ್ಕಂಥ ಒಂದು ಎಮರ್ಜೆನ್ಸಿ, ತುರ್ತುಕಾಲಿಕ ಒಂದು ತೊಂದರೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಇದಿಷ್ಟೂ ಈ ಎಮರ್ಜೆನ್ಸಿ ರೋಗಗಳು. ಆಮೇಲೆ ಈ ಎಮರ್ಜೆನ್ಸಿ ರೋಗಗಳಲ್ಲಿ ಏನೇನು ಮಾಡಬೇಕು ಅಂತ ನಾನು ಇವತ್ತು ತಿಳಿಸ್ಕೊಟ್ಟೆ ಸ್ನೇಹಿತರೆ. ಇದು ನಿಮ್ಮ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಕಳಿಸಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಥರದ ಒಂದು ಏನು ಜ್ಞಾನವೃದ್ಧಿ ಅಥವಾ ನಾವೇನು ಹೇಳಬೇಕು ತಿಳುವಳಿಕೆಗಳನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.